ಅತ್ಯಂತ ಪ್ರಾಚೀನ ಪೌರಾಣಿಕ ನಗರ ಹಾಗೂ ಗಂಗಾಮಾತೆಯ ದಡದಲ್ಲಿರುವ ಭಗವಾನ್ ವಿಶ್ವನಾಥನ ವಾಸಸ್ಥಳವಾಗಿರುವ ಕಾಶಿನಗರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಯೋಜನೆ ರೂಪಿಸಿದೆ. ಡಿಸೆಂಬರ್ 13ರಂದು ಭವ್ಯ ಕಾಶಿ ದಿವ್ಯ ಕಾಶಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು ಅಂದು ರಾಷ್ಟ್ರ ರಾಜ್ಯ ಹಾಗೂ ಜಿಲ್ಲಾದ್ಯಂತ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಹೇಳಿದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವದ ಅತ್ಯಂತ ಜನಪ್ರಿಯ ಜನನಾಯಕರಾದ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಭಾರತದ ಶ್ರೇಷ್ಠ ಪ್ರಾಚೀನ ಸಂಸ್ಕೃತಿಯನ್ನ ಮರುಸ್ಥಾಪಿಸುವ ಕನಸು ಕಂಡಂತವರು. ಈಗ ದಿವ್ಯ ಕಾಶಿ ಭವ್ಯ ಕಾಶಿಯ ಕನಸನ್ನ ಅವರೇ ನನಸು ಮಾಡುತ್ತಿದ್ದಾರೆ ಎಂದು ಈ ಕುರಿತು ಮಾಹಿತಿಯನ್ನ ನೀಡಿದರು. ಮತ್ತು ನಾನು ಅಮರನಾಥ್ ಪಾಟೀಲ್ ಹಿಂದೆ ವಿಧಾನ ಪರಿಷತ್ ಸದಸ್ಯನಾಗಿ ಕೂಡ ತಿಳಿಸಿದ್ದೀನಿ. ಮತ್ತು ಈ ದಿವ್ಯ ಕಾಶಿ ಭವ್ಯ ಕಾಶಿ ಅನ್ನೋಂಥ ಈ ಕಾರ್ಯಕ್ರಮ ಇದಕ್ಕೆ ರಾಜ್ಯ ಸಹಸಂಚಾಲಕರಾಗಿ ನಿಯುಕ್ತಿ ಕೊಟ್ಟಿದ್ದೀನಿ. ಮತ್ತು ಇವತ್ತು ಈ ಮುಂಜಾನೆಯ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರು ಹಾಗೂ ಧಾರ್ಮಿಕ ಮಹತ್ವದುಳ್ಳಂಥ ಕಾಶಿ ವಾರಣಾಸಿ ಅಂತ ನಾವೇನಂತೀವೋ ಆ ಕಾಶಿ ನಗರದಲ್ಲಿರುವಂಥ 12 ಜ್ಯೋತಿರ್ಲಿಂಗಗಳ ಪೈಕಿ ಅತ್ಯಂತ ಪ್ರಮುಖ ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗ ಶ್ರೀ ಕಾಶಿ ವಿಶ್ವನಾಥ್. ಈ ಕಾಶಿ ವಿಶ್ವನಾಥ್ ಧಾಮ್ ಇದನ್ನ ಮಾನ್ಯ ಮೋದಿಜಿಯವರು ಅವ್ರ ಮೊದಲ ಬಾರಿಗೆ ವಿಶ್ವನಾಥ್ ವಾರಣಾಸಿಯಿಂದ ಸಂಸದ್ಗೆ ಪ್ರವೇಶ ಮಾಡಿದಾಗ ಅಲ್ಲಿ ಚುನಾವಣೆ ನಿಂತಾಗ ಅವರು ಒಂದು ಮಾತು ಹೇಳಿದ್ರು,